ಅದಕ್ಕೋಸ್ಕರ ನಮ್ಮ ದುಡ್ಡಲ್ಲೇ ಕಟ್ಟಿಬಿಟ್ಟು ಇವಾಗ ನಮ್ಮನ್ನೇ ಬಿಡ್ತಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ಲ ಬೇಗ ಹೋಗಬೇಕು ಅನ್ನೋರು ಹೋಗ ಕಷ್ಟ ಆಗುತ್ತೆ ಸೇಫ್ಟಿ ಬೇಕು ಬಟ್ ಅದಕ್ಕೋಸ್ಕರ ಬಿಡ್ತಾ ಇಲ್ಲ ಅಂತ ಇರೋದು ತಪ್ಪು ಒಳ್ಳೆ ಹೈವೇ ಕಟ್ಟಿಬಿಟ್ಟು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಸರಿ ಇಲ್ಲ ನಮ್ಮ ಟ್ಯಾಕ್ಸ್ ಹಣದಿಂದ ಕಟ್ಟಿರೋದು ಇದು ಅವರ ಮನೆಯಿಂದ ಏನು ತಂದುಕೊಟ್ಟಿಲ್ಲ ಸೋ ಹಾಗಾಗಿ ಇದು ಆದಷ್ಟು ಬೇಗ ಸರಿಪಡಿಸಿದ್ರೆ ಒಳ್ಳೆಯದು ಅನುಕೂಲ ಆಗಿರೋ ದೃಷ್ಟಿಯಿಂದ ಇಂತ ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡ್ತಾ ಇರೋದು ಮತ್ತೆ ಅದರ ಉಪಯೋಗ ತಗೊಳ್ಳಿದ್ರೆ ಅದರ ಪ್ರಯೋಜನ ಏನು ಟೋಲ್ ಕಟ್ಟಿರೋದೆ ನಮಗೋಸ್ಕರನೇ ನಮ್ಮ ದುಡ್ಡನ್ನೇ ಕಟ್ಟಿಬಿಟ್ಟು ಇವಾಗ ನಮ್ಮನ್ನೇ ಬಿಡ್ತಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ಲ ಬೇಗ ಹೋಗಬೇಕು ಅನ್ನೋರು ಹೋಗ ಕಷ್ಟ ಆಗುತ್ತೆ ಸೋ ಸರ್ಕಾರ ತಗೊಂಡಿರೋ ನಿರ್ಧಾರ ಅದೇ ನಾನು ಕಟ್ಟಬಾರದಾಗಿತ್ತು ಇರೋ ರೋಡ್ನಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಇಷ್ಟೊಂದು ಲಕ್ಷ ಕೋಟಿ ಕಟ್ಟಲೆ ಕೊಟ್ಟುಬಿಟ್ಟು ಏನಕ್ಕೆ ಮಾಡ್ತಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಅದು ಯಾವ ಲೆಕ್ಕದಲ್ಲಿ ಆಕ್ಸಿಡೆಂಟ್ ಕಡಿಮೆ ಆಗುತ್ತಂತೆ ಆಕ್ಸಿಡೆಂಟ್ ಆಗೋದು ಆಗೇ ಆಗುತ್ತೆ ಅದು ಆ ಥರ ಏನಿಲ್ಲ ಆಕ್ಸಿಡೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಮತ್ತೆ ಈ ಕಡೆಲ್ಲ ಹೈವೇಲ್ ಕೊಟ್ಟಿದಾರಲ್ಲ ಅದೆಲ್ಲ ಅಲ್ಲಿ ಆಕ್ಸಿಡೆಂಟ್ಗಳು ನಡೀತಾ ಇಲ್ವಾ ಇಷ್ಟು ವರ್ಷದಿಂದ ಕಟ್ಟಿದ್ದಾರೆ ಅಲ್ಲಿಂದ ಆಕ್ಸಿಡೆಂಟ್ ಆಯಿತು ಹಂಗೆ ರೇಷಿಯೋ ಏನಾದರೂ ಕಡಿಮೆ ಇದ್ದರೆ ನೀವು ನಿರೂಪಿಸಬೇಕು ಸೊ ಅದಕ್ಕೆ ಏನಾದರೂ ಪ್ರಿಕಾಷನ್ಸ್ ತೊಗೋಬೇಕು ಆಕ್ಸಿಡೆಂಟ್ ಕಡಿಮೆ ಮಾಡಬೇಕಂತ ಹೈವೇನಲ್ಲಿ ಟು ಬಿಡದೇ ಇದ್ದರೆ ಕಷ್ಟ ಆಗುತ್ತೆ ನಮ್ಮ ದುಡ್ಡು ಟ್ಯಾಕ್ಸ್ನಲ್ಲಿ ಎಲ್ಲ ಕಟ್ಟಿಬಿಟ್ಟು ಇವಾಗ ನಮ್ಮನ್ನೇ ಬಿಡ್ತಾ ಇಲ್ಲ ನಮ್ಮ ಮನೆಗೆ ನಮ್ಮ ಹೋಗಕ್ಕೆ ಬಿಡ್ತಾ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಯಾರು ಯೂಸ್ ಮಾಡ್ಕೊಬೇಕಾದ್ರೆ ಅವ್ರವ್ರ ಸೌಲಭ್ಯ ಹೆಂಗಿದೆ ಅವ್ರಿಗೆ ಇರೋ ಫೆಸಿಲಿಟೀಸ್ನ ಕೊಡ್ತಾ ಇಲ್ಲ ನೀವು ಮಾಡಿರೋದು ಪಬ್ಲಿಕ್ಗೋಸ್ಕರ ನೀವು ಆ ಪಬ್ಲಿಕ್ಕೇ ಬಿಡ್ತಾ ಇಲ್ಲ ಅಂದರೆ ಇನ್ನೇನು ಕಟ್ಟಿರೋದು ಸೇಫ್ಟಿ ಬೇಕು ಬಟ್ ಅದಕ್ಕೋಸ್ಕರ ಬಿಡ್ತಾ ಇಲ್ಲ ಅಂತ ಇರೋದು ತಪ್ಪು ಒಳ್ಳೆ ಹೈವೇ ಕಟ್ಟಿಬಿಟ್ಟು ಯೂಸ್ ಮಾಡ್ತಾ ಇಲ್ಲ ಅಂದರೆ ಸರಿ ಇಲ್ಲ ಬಟ್ ಚೆಕ್ ಅಟ್ಲೀಸ್ಟ್ ಟೂ ವೀಲರ್ ಆದ ಬಿಡಬೇಕು ಆಟೋ ಸ್ಲೋ ಗಾಡಿ ಬೇಡ ಟೂ ವೀಲರ್ ಗಾಡಿನಾದ ಬಿಡಬಹುದು ಅಂತ ನಂದು ಇದು ಒಳ್ಳೆ ಹೈವೇ ಕಟ್ಟಿಬಿಟ್ಟು ಬಟ್ ಯೂಸ್ ಮಾಡಿಲ್ಲದೆ ಇರೋದು ತಪ್ಪು ಅಲ್ಲ ಅದು ಯಾವ ಥರ ಮಾಡೋದಂತ ಐ ಥಿಂಕ್ ಅವರು ಡಿಸೈಡ್ ಮಾಡಿ ಹೇಳ್ತಾರೆ ಅಂತ ನಮ್ಮದು ಇದು ಸರಿನಾ ಹೌದು ಸರ್ ಇದು ಬಿಟ್ಟರೆ ನಾವು ಹೋಗೋಕೆ ಚೆನ್ನಾಗಿರುತ್ತೆ ಇದು ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ರೋಡ್ ಮಾಡಿದರೆ ಹೋಗ್ಬೋದಲ್ಲ ಯಾಕೆ ಬಿಡಲ್ಲ ಅಂತಾರೆ ಹೋಗೋಕ್ಕೆ ಬಿಟ್ಟಿರೋದು ಮಾಡಿರೋದು ಇವಾಗ ಬಿಡ್ತಾ ಇಲ್ಲ ಅಂದ್ರೆ ಏನು ಮಾಡೋದಕ್ಕೆ ಅದಕ್ಕೆ ಸರ್ ಆ್ಯಕ್ಚುಲಿ ಇದು ಈ ಥರ ಇಮಿಡಿಯೇಟ್ ಸ್ಟ್ರಿಕ್ಟ್ ರೂಲ್ಸ್ ತಂದಿರೋದು ಸರಿ ಇಲ್ಲ ಇನ್ ಕೇಸ್ ಈ ಥರದ್ದು ಏನಾದರೂ ಅವಾಯ್ಡ್ ಮಾಡಬೇಕು ಅನ್ನೋದಾಗಿದ್ರೆ ಹೈವೇ ನೆಸೆಸಿಟಿನೇ ಇರ್ತಿರ್ಲಿಲ್ಲ ಈಗ ಇದರಿಂದ ನಾವು 1.5 hours ಎಲ್ಲ ಮನೆಗೆ ರೀಚ್ ಆಗ್ತಾಯಿದ್ವಿ ಮಂಡ್ಯ ಪಾಂಡವಪುರಕ್ಕೆ ಈಗ ಬಳಸಿ ಸುತ್ಕೊಂಡು ಹೋಗೋದು 2.5 hours ಆಗುತ್ತೆ ಹೆವಿ ವೆಹಿಕಲ್ಸು ಅದರಲ್ಲೂ ಈ ರೂಟಲ್ಲಿ ಹೆವಿ ವೆಹಿಕಲ್ಸ್ ಬರ್ತವೆ ಟ್ರಕ್ಗಳೆಲ್ಲ ಜಾಸ್ತಿ ಇನ್ ಕೇಸ್ ಇದಕ್ಕಿಂತ ಜಾಸ್ತಿ ಇಲ್ಲೇ ಆಕ್ಸಿಡೆಂಟ್ ಆಗೋ ಜಾಸ್ತಿ ಇವಾಗ ಈಗೆಲ್ಲ ವೆಹಿಕಲ್ಸ್ಗಳೆಲ್ಲ ಜಾಸ್ತಿ ತಿಕ್ಕಾಗಿ ಹೋಗೋದ್ರಿಂದ ಇಲ್ಲೇ ಆಕ್ಸಿಡೆಂಟ್ ಜಾಸ್ತಿ ಇವಾಗ ಇದಾಗಿದ್ರೆ ಸ್ವಲ್ಪ ಫ್ಲೋನಲ್ಲಿ ಬೇಗ ಹೋಗ್ಬಿಡ್ತಾ ಇದ್ವಿ ಈಗ ಇಲ್ಲಿ ಇರೋದ್ರಿಂದ ಜಾಸ್ತಿ ಇವರು ಒಂದು ಏನು ಅವರ ಒಂದು ಇಂಟೆನ್ಷನ್ ಏನಿದೆಯೋ ಗೊತ್ತಿಲ್ಲ ಇದ್ರದ್ದು ಗೌರ್ಮೆಂಟ್ದು ಬಟ್ ಇದರಲ್ಲಿ ಅವರು ಆಕ್ಸಿಡೆಂಟ್ನ ಅವಾಯ್ಡ್ ಮಾಡ್ತಿನೋದು ಇಟ್ ಈಸ್ ನಾಟ್ ಕರೆಕ್ಟ್ ಮುಂಚೆ ನಾವು ಒಂದು 5 o'clock ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಆರಾಮ್ಸೆ ಮೈಸೂರಿಗೆ ರೀಚ್ ಆಗಿಬಿಡ್ತಾ ಇದ್ವಿ 1.5 hours 2 hours ಈಗ 4-5 hours ಬೇಕು ಈಗ ಹೈವೇ ಬಂದದ್ದು ಏನು ಯೂಸ್ ಇಲ್ಲ ಅನ್ನಿಸ್ಬಿಟ್ಟಿದೆ ಅದಕ್ಕೆ ನೆಸೆಸರಿ ಸ್ಟೆಪ್ಸ್ ಬೇರೆ ಆಲ್ಟರ್ನೇಟಿವ್ ಏನು ತೊಗೋಬೋದೋ ತೊಗೊಳ್ಳಿ ಅದನ್ನು ಬಿಟ್ಟು ಬೈಕ್ಸ್ಗಳನ್ನ ಯಾರೋ ಏನೋ ವೀಲಿಂಗ್ ಮಾಡ್ತಾರೆ ಎಫೆಕ್ಟ್ ಆಗುತ್ತೆ ಬೇರೆಯವ್ರಿಗೆ ಅಂತೇಳಿ ಸಡನ್ ಆಗಿ ಈ ಥರ ಸ್ಟ್ರಿಕ್ಟ್ ರೂಲ್ಸ್ ಮಾಡೋದು ಸರಿಯಲ್ಲ ಆದಷ್ಟು ಬೇಗ ಇದನ್ನು ರೀಓಪನ್ ಮಾಡಿದ್ರೆ ಒಳ್ಳೇದು ಎಷ್ಟೋ ಬೈಕರ್ಸ್ಗಳು ವೀಕೆಂಡಲ್ಲಿ ಅಫಿಷಿಯಲ್ಸ್ಗಳು ಎಸ್ಪೆಷಲಿ ಜಾಲಿ ರೈಡ್ ಅಂತ ಹೋಗೋದಿಲ್ಲ ಎಸ್ ಮಾಡೋರು ಮಾಡ್ತಾರೆ ಅವ್ರನ್ನ ಸ್ಟ್ರಿಕ್ಟ್ ಮಾಡಿ ಎಲ್ರಿಗೂ ಯಾರೋ ಒಂದಿಬ್ಬರು ಮಾಡ್ತಾರೆ ಅಂತ ಎಲ್ರಿಗೂ ಓವರಾಲ್ ಆಗಿ ಸ್ಟ್ರಿಕ್ಟ್ ಆಗೋದು ಬೇಡ ಇದು ನಮ್ಮ ಟ್ಯಾಕ್ಸ್ ಹಣದಿಂದ ಕಟ್ಟಿರೋದು ಅವರು ಗೌರ್ಮೆಂಟಿಂದ ನಾವು ಫ್ರೀಯಾಗಿ ಏನು ಕೊಡ್ತಾ ಇಲ್ಲ ಮತ್ತು ನಾವು ಟೋಲ್ ಕಟ್ಟೋಗ್ತೀವಿ 4-wheelerಲ್ಲಿ ಬಂದರೆ ಮತ್ತು ನಮ್ಮ ಟ್ಯಾಕ್ಸ್ ಹಣದಿಂದ ಕಟ್ಟಿರೋದು ಇದು ಅವ್ರ ಮನೆಯಿಂದ ಏನು ತಂದುಕೊಟ್ಟಿಲ್ಲ ಸೊ ಹಾಗಾಗಿ ಇದು ಆದಷ್ಟು ಬೇಗ ಸರಿಪಡಿಸಿದ್ರೆ ಒಳ್ಳೇದು ನೋಡಿ ಸರ್ ಇದು ಈ ರಸ್ತೆಯನ್ನು ಮಾಡಿರೋದು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿರೋದು ಆದರೆ ಜನ ಅದರ ದುರುಪಯೋಗ ತೊಗೊಂಡ್ರೆ ಆಕ್ಸಿಡೆಂಟ್ ಎಲ್ಲಾದರೂ ಮಾಡ್ಕೋಬೋದು ಆ ರೋಡಲ್ಲಿ ಇದ್ರೂ ಮಾಡ್ಕೋಬೋದು ಈ ರೋಡಲ್ಲಿ ಮಾಡ್ಕೋಬೋದು ಅದರ ಸ್ಪೀಡನ್ನು ಲಿಮಿಟ್ ಕಂಟ್ರೋಲ್ ಮಾಡ್ಕೊಂಡು ಹೋದರೆ ಎಲ್ಲೂ ಏನೂ ಆಗಲಿಕ್ಕಿಲ್ಲ ಆದರೆ ಅವರು ಅದನ್ನು ಅರ್ಥ ಮಾಡಿಕೊಂಡು ಗಾಡಿ ಓಡಿಸ್ತಾ ಇದ್ದರೆ ಯಾರಿಗೂ ಏನಾಗಲ್ಲ ಸುಮಾರು ಜನ ಮಧ್ಯದಲ್ಲಿ ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಬಂದು ಬಿಡ್ತಾರೆ ಅವಾಗ ಏನು ಮಾಡೋಕ್ಕೆ ಬರುತ್ತೆ ಪೊಲೀಸರು ಅದು ಏನು ಮಾಡ್ಲಿಕ್ಕೆ ಬರುತ್ತೆ ಓಡಿಸೋನಾದರೂ ಏನು ಮಾಡ್ಲಿಕ್ಕೆ ಬರುತ್ತೆ ಬೇರೆ ವ್ಯವಸ್ಥೆ ಮಾಡಿದಾರೋದು ಏನು ಮಾಡ್ಲಿಕ್ಕೆ ಬರುತ್ತೆ ಆ ದೃಷ್ಟಿಯಿಂದ ಇಲ್ಲಿ ಹೋಗೋದು ಬೇಡ ಅಂತ ಅನ್ನೋದು ಏನು ಅವಶ್ಯಕತೆ ಇಲ್ಲ ಯಾಕೆ ಹೋಗ್ಬಾರ್ದು ಈ ರಸ್ತೆ ಇರೋದೇ ತಾನೆ ಅನುಕೂಲ ಬೇಗ ಹೋಗಿ ಮುಟ್ಲಕ್ಕೆ ಅನ್ನೋಕೊಂಡು ಮಾಡಿದ್ರು ಈ ಸುಮಾರು ಟ್ರಕ್ನವರು ಸಹಿತ ಯಾರೂ ಮೇಲ್ಗಡೆ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅವರು ಅಲ್ಲಿ ದುಡ್ಡು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಬ್ರು ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಅವ್ರು ಹೋಗ್ಬೇಕು ಮೈಸೂರಿಗೆ ಆದರೆ ಕೆಲವೊಬ್ರು ಇದೇ ರೋಡಲ್ಲಿ ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ ಆ ರೋಡಲ್ಲಿ ಹೋಗೋದ್ರಿಂದ ಸುಮಾರು ಸಣ್ಣ ಬೈಕ್ನವ್ರಿಗಾಗಲಿ ಕಾರ್ನವ್ರಿಗಾಗಲಿ ಇನ್ನಿತರ ಆ ರಸ್ತೆಯಲ್ಲಿ ಸಮಸ್ಯೆ ಆಗೇ ಆಗತ್ತೆ ಇದರಲ್ಲಿ ಸಮಸ್ಯೆ ಆಗಲಿಕ್ಕಿಲ್ಲ ಯಾಕಾಗತ್ತೆ ಇದರಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇಂಥ ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡ್ತಾ ಇರೋದು ಮತ್ತು ಅದರ ಉಪಯೋಗ ತಗೊಳ್ಳಿದ್ರೆ ಅದರ ಪ್ರಯೋಜನ ಏನು ಇದು ಒಂದು ಉದ್ದೇಶ ದುರುದ್ದೇಶ ಈ ಒಂದು ಒಳ್ಳೆಯ ರಸ್ತೆಯನ್ನು ಹೆಸರನ್ನು ಹಾಳು ಮಾಡಬೇಕು ಅನ್ನೋವಂಥದ್ದು ಇದ್ದರೂ ಇರ್ಬೋದು ಪರಿವರ್ತನೆಯ ಒಂದು ವ್ಯವಸ್ಥೆ ಅಂತ ತಿಳ್ಕೊಂಡು ಇಂಥವು ಬೇಕು ಅನ್ನೋದನ್ನು ನಾವು ಅಭಿಪ್ರಾಯ ಪಡ್ತೀವಿ ಸಾರಿಗೆ ವ್ಯವಸ್ಥೆ ಚೆನ್ನಾಗಿರಬೇಕು ಜನರಿಗೆ ಬೇಗ ಹೋಗಿ ತಲುಪಬೇಕು ಅನ್ನೋವಂಥ ವ್ಯವಸ್ಥೆ ದೃಷ್ಟಿಯಿಂದ ಇದೆಲ್ಲ ಇರುತ್ತೆ ಆದರೆ ಇದನ್ನು ಬಿಟ್ಟುಬಿಟ್ರೆ ಏನು ಪ್ರಯೋಜನ
ತಾ ನಿರ್ಧಾರ ಒಳ್ಳೆ ನಿರ್ಧಾರ ತಗೊಂಡು ಇಂತ ರಸ್ತೆಗಳನ್ನು ಇಲ್ಲಿ ಪಕ್ಕದಲ್ಲಿ ಇರತಕ್ಕಂತ ರಸ್ತೆಗಳನ್ನು ಎಲ್ಲಿ ಬೇಕಾದಲ್ಲಿ ತೆಗೆದಿದೆ ಅದನ್ನೆಲ್ಲ ಸರಿ ಮಾಡಬೇಕು ಸರಿ ಮಾಡುವಂತ ಕೆಲಸ ಬೇರೆ ಯಾರೋ ಮಾಡಬೇಕಂತಲ್ಲ ನಾನು ಪ್ರತಿಯೊಬ್ಬ ವ್ಯಕ್ತಿದು ಇದು ಕರ್ತವ್ಯ ಅದೇ ರೀತಿ ಅಲ್ಲಿ ಆರಿಸಿ ಹೋಗಿರತಕ್ಕಂತ ರಾಜಕೀಯ ವ್ಯಕ್ತಿಗಳು ಯಾರು ನಮ್ಮವರೇ ತಾನೆ ಅವರು ನಮ್ಮ ತರ ಬೈಕ್ ಮೇಲೆ ಓಡಾಡೋರ ತಾನೆ ಅವರಿಗೂ ಈ ಮುಂಚೆ ಅನುಭವ ಇರಬಹುದಲ್ಲ ಮತ್ತೆ ಅವರಿಗೆ ಅದನ್ನ ನಿಲ್ಲಿಸ್ತಾ ಇರೋದು ಏನು ವಿಚಾರ ಏನಿದೆ ಅವರ ಅಭಿಪ್ರಾಯ ಏನು ಯಾಕೆ ನಿಲ್ಲಿಸ್ತಾ ಇದ್ದಾರೆ ಮಾಡಿರೋದು ಯಾಕೆ ಹಾಗೆ ಇದನ್ನ ಮಾಡಿ ತಪ್ಪ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ